ನಮ್ಮವ್ವ ಸತ್ತಗೊಳ್ಳಿ ಅಂತ ನಾವ್ಯಾರು ಅನ್ಕೊಳ್ಳೋದು ಬೇಡ ಆಯ್ತಾ? ಮತ್ತೆ ಈ ತೋಟಕ್ಕೆ ಹಾಕಿರೋ ಆರನುವೆ ಕಿತ್ತಾಕ್ಬಿಡುಮ್ಮ. ನನ್ನ ಯೋಚನೆ ಏನು ಗೊತ್ತಾ, ನೀನು ಇಷ್ಟೆಲ್ಲ ನೋವನ್ನು ಅನುಭವಿಸಿ ಅನುಭವಿಸಿ ಆಮೇಲೆ ಸಾಯಬೇಕು. ಇರು, ನಿನಗೊಂದು ತಮಾಷೆ ತೋರಿಸ್ತೀನಿ. ಇಲ್ಲಿ ನೋಡು, ಇದೇನು ಗೊತ್ತಾ, ಕಾಡಹಳ್ಳಿಲಿದ್ದಾಗ ನೀನು ಸುಖವಾಗಿ ನಿದ್ದೆ ಮಾಡಲಿ ಅಂತ ನೀನು ಕೊಡ್ತಾ ಇದ್ವಲ್ಲ, ಅದೇ ಥರ ಇದೂ. ಆದರೆ ಇದು ನಿದ್ದೆ ಮಾಡೋದಕ್ಕಲ್ಲ, ನಿದ್ದೆ ಬರದೇ ಇರೋ ಹಾಗೆ ಮಾಡೋದಕ್ಕೆ. ಸೋಮನಿರು, ಅಲ್ಲಿ ನಡೆದ ಹಾಗೆ ಇಲ್ಲಿ ನೀನು ಆಟ ನಡೆಯಲ್ಲ. ಆಯ್ತು, ಇನ್ನು ನೀನು ನಿದ್ದೆನೂ ಮಾಡೋ ಹಾಗಿಲ್ಲ, ಬಾಯಿ ಬಿಟ್ಟು ಕೂಗೋ ಹಾಗೂ ಇಲ್ಲ. ಆಮೇಲೆ ನಿನ್ ತಲೆ ಇದೆಯಲ್ಲ, ತಲೆ ಚಿಟ್ಟ ಹಿಡ್ದಾಗತ್ತೆ. ನೀನ್ ಮೆದುಳಿದೆಯಲ್ಲ, ಮೆದುಳು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡತ್ತೆ. ಈಗಾಗಲೇ ಅರ್ಧ ಹುಚ್ಚಿ ಆಗಿದೀಯ ನೀನು, ಪೂರ್ತಿ ಆಗಿಬಿಡ್ತೀಯ. ಯಾವ ದೇವರು ನಿನ್ನನ್ನು ಕಾಪಾಡೋದಕ್ಕಾಗೋದಿಲ್ಲ. ಕಾಪಾಡಿದ್ರೆ ಈ ಮಾದೇವಯ್ಯ ಒಬ್ಬ ಕಾಪಾಡಬೇಕು, ಆದರೂ ನಾನು ನಿನ್ನನ್ನು ಕಾಪಾಡೋದಿಲ್ಲ. ಮತ್ತೆ ಬದುಕ್ ಬತ್ತಲೆ ಬಿಡ್ಲ? ಏನ್ ಸರ್ದವ ನೀನು ಮತ್ತ ಅದನ್ನೇ ಹೇಳ್ತಾ ಇದ್ಯಾ? ಮತ್ ಬದುಕ್ ಬರದೇನು? ನಾನ್ ಈಗ್ಲೂ ಅವ್ವ ಅವಳೆ ಅಂತ್ಲೆ ಅಂತ ಇವನೇ ಹಾಕಲ್ಲ. ಬತ್ತಳೆ ಬದುಕ್ ಬತ್ತಳೆ. ಜಾನ್ಕಿ, ನೀವಿಬ್ರು ಹೋಗಿ ಮನೆ ಕೊಳಿ. ರಮಣ, ರಮಣ, ರಮಣ ಇರಿ, ನಾನೋಗಿ ನೋಡ್ತೀನಿ. ಲೇ, ಏನ್ಲ ಎಲ್ಲ ಅಸೋಕ? ರಮಣ, ಅದನ್ನೇ ಹೇಳಕ್ಕೆ ಅಂತಾನೆ ಬಂದಿವ್ನಿ. ಯಾಕ್ಲಾ, ಏನಾಯ್ತು? ರಮಣ, ಅದು ಅದು ಅದೇನತ್ತಂತ ಹೇಳ. ಅದು ರಮಣ, ಅವತ್ತು ನನಗೆ ಇವತ್ತುವೇ ಜೂಜ್ ಆಡ್ಬಿಟ್ವಿ, ಆದರೆ ಇವತ್ತು ಒಸಿ ಸಾನೇ ಸೋತ್ಬಿಟ್ವಿ ರಮಣ. ಅದಕ್ಕೆ ಅದಕ್ಕೆ ಗೆದ್ದವ್ರಿಗೆ ದುಡ್ಡು ಕೊಡ್ಬೇಕಲ್ವಾ, ಅದಕ್ಕೆ ನಮ್ಮ ಅಶೋಕಣ್ಣ ಮೈಮೇಗೆ ಹಾಕೊಂಡಿದ್ವು ಅಡುವೆ ಬಟ್ಟೆನೆಲ್ಲ ಬಿಚ್ಕೊಟ್ಬಿಟ್ರು. ಆದರೆ ಗೆದ್ದವರು ಒಪ್ತಾ ಇಲ್ಲ, ಅದಕ್ಕೆ ಅಶೋಕಣ್ಣ ಅವ್ರ ಮ್ಯಾಕ್ ಜಗಳನೇ ಆಡ್ಬಿಟ್ಟು ಮನೆಗೆ ಬರೋಕ್ಕಿಲ್ಲ ಅಂತ ಕೂತವ್ರೆ. ರಾಮಣ್ಣ, ಅದಕ್ಕೆ ನೀವು ಹೋಗಿ ನನ್ನ ಜೊತೆ ಬಂದರೆ. ಏಟು ಕಿತ್ತಂದ್ರಲ್ಲ ಹೇಳದ್ ನಿಮಗೆ. ಇಲ್ಲೇರು ಬಂದೆ.
ಹೋಯ್ತಾ? ಏನಿಲ್ಲ ಸಾರದವ್ವ, ಅಶೋಕ ಜೂಜಾಡ್ಕೊಂಡು ಗಲಾಟೆ ಮಾಡ್ಕೊಂಡವನಂತೆ, ನಾನು ಕರ್ಕೊಬರ್ತೀನಿ. ರಮೋರೆ ಗಲಾಟೆನಾ? ರಮೋರೆ ನೀವು ದಿಗಿಲು ಬೀಳ್ಬೇಡಿ, ಏನಾಕಿಲ್ಲ, ನಾನು ಕರ್ಕೊಬರ್ತೀನಿ ಒಳಗಿರಿ. ಒಂದು 10 ನಿಮಿಷ ಬರ್ತೀನಿ ಒಳಗಿರಿ. ಸರಿ ಸರ್ಕ, ನಾ ಒಳಗಿರ್ತೀನಿ. ನಮ್ಮರೆ ನಮ್ಮವ್ವ ಸ್ಯಾನೆ ಮುದ್ದು ಮಾಡಿ ಮಾಡಿ ಅಶೋಕ ಹಿಂಗಾಗ್ಬಿಟ್ಟ. ಒಳ್ಳೆಯವನೇ ಆ ಸ್ಯಾನೆ ಹುಡುಗಾಟ, ಮತ್ತು ಈ ಗೆಳೆಯರು ನಂಟು ಜಾಸ್ತಿ. ಅವನಿಗೆ ಏನಾರ ಮಾಡಬೇಕು ಅಂತ ಮನೆಯವರೆಲ್ಲ ಏಟೆ ಪ್ರಯತ್ನ ಪಟ್ಟರೂ ಆಯ್ತಲ್ಲ. ಛ, ನಾನು ತುಂಬ ಲಕ್ಕಿ ಗೊತ್ತಾ? ಅಶೋಕ ಹಿಂಗೆ ಮಾಡಿದಕ್ಕ? ನೀವೆಲ್ಲರನ್ನೂ ಎಷ್ಟು ಪ್ರೀತಿಯಿಂದ ನೋಡ್ಕೋತೀರ, ಮುಖ್ಯವಾಗಿ ನಿಮ್ಮ ತಾಯಿ ಮೇಲಿಟ್ಟಿರೋ ಪ್ರೀತಿ. ಸಾಮಾನ್ಯವಾಗಿ ಗಂಡಸರು ತಾಯಿನ ಹೇಗೆ ನೋಡ್ಕೋತಾರೋ ಅವ್ರ ಹೆಂಡತಿನೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾರಂತೆ. ನನ್ನ ಮುದ್ದು ಗಂಡ ನೋಡಿದ್ರೆ ನಾನವೇ ಲಕ್ಕಿನೇ. ಹೇಗೆ? ನಮ್ಮವ್ವ ಹೋದ್ಮ್ಯಾಕೆ ನಮ್ಮವ್ವನ ಜಾಗ ತುಂಬಕ್ಕೆ ನೀವಿದ್ದೀರ. ಆದರೆ ನೀವು ನನ್ನ ಹೆಂಡತಿ ಆಗದೆ ಹೋಗಿದ್ದಿದ್ರೆ ಈ ಜಾಗನ ತುಂಬಕ್ಕೆ ಯಾರ ಕೈಯಿಂದ ಆಯ್ತಾ ಇರಲಿಲ್ಲ. ನಂದಿ, ಹಾಗೆ ನೋಡಬೇಡ. ನಂದಿ, ನೀನು ಹಾಗೆ ನೋಡ್ತಿದ್ರೆ ನಿನ್ನ ನೋಟದಲ್ಲೇ ನಾನು ಸುಟ್ಟೋಗ್ತೀನಿ ಅನಿಸ್ತಿದೆ. ಹಾಗೆ ನೋಡಬೇಡ. ಬೇಡ ಬೇಡ. ಈಗಷ್ಟೇ ಅಣ್ಣಗಿಂತವ ಬೈಸ್ಕೊಂಡು ನಾನು ಬಂದಿದ್ದೀನಿ. ಇನ್ನು ನೀನು ನನಗೇನಾದರೂ ಹೇಳಿ ನನ್ನ ಮನಸ್ಸನ್ನು ಹುಣ್ಣು ಮಾಡಬೇಡ ನಂದಿ, ಪ್ಲೀಸ್. ನೀನೇ ಹೇಳ ನಂದಿ, ಬೇಸಿಗೆ ಅಂತ ಬರ್ತಾ ಶರ್ಟ್ ತಗೊಂಡು ಬಂದೆ, ಬರ್ತಾ ಚಳಿ ಆಗ್ತಿತ್ತು, ಅದಕ್ಕೆ ಒಂದು ಪೆಗ್ ಹಾಕಿದೆ ನಂದಿ, ಒಂದೇ ಪೆಗ್. ತಪ್ಪದಂದಿ ತಪ್ಪದಂದಿ, ನೀನೇ ಹೇಳ ನಂದಿ ತಪ್ಪ. ಅಶೋಕ್, ಸುಮ್ಮನೆ ಬಿದ್ಕೊಳ್ಳಿ, ನನಗೀಗಾಗಲೇ ನಿಮ್ಮ ಮೇಲೆ ರಣ ಕೋಪ ಬಂದಿದೆ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯೋ ನಂದಿ, ನನ್ನ ಕಷ್ಟ ಗೊತ್ತಿರೋರು ನೀನೊಬ್ಬಳೆ, ನೀನೇ ಹೀಗೆ ಹೇಳಿದ್ರೆ ನನ್ನ ಕಷ್ಟ ನೀನು ಯಾರ ಹತ್ರ ಹೇಳ್ಕೊಳ್ಳಿ ನಂದಿ? ಸುಮ್ಮನಿರಿ ಅಂದೆ. ತಿಂಗಲ್ಲಿ ಎಲ್ಲ ಕಳ್ಕೊಂಡು ಬಂದು ಇಲ್ಲಿ ಕತೆ ಕಟ್ತಿದ್ದೀರಾ? ಅದಕ್ಕೆಲ್ಲ ಕಾರಣ ನೀನೇ. ನೀನು ಇನ್ನೂ ಸ್ವಲ್ಪ ಹೊತ್ತಿದ್ದಿದ್ರೆ ನಾನು ಗೆಲ್ತಿದ್ದೆ ನಂದಿ. ನೀನು ಹೊರಟ್ಬಿಟ್ಟು ನಂದು ಎಲ್ಲ ಲಕ್ಕು ಹೋಗುತ್ತೆ, ಎಲ್ಲ ಕಳ್ಕೊಂಡೆ ನಂದಿ. ಅಶೋಕ ಅನ್ಲಕ್ಕಿ. ಇನ್ನು ಸುಮ್ಮನೆ ಮಲ್ಕೊಳ್ತಿರೋ ಅಥವಾ ಬಾವನ್ ಕರೀಲೋ?
ನಿನ್ ಕಣ್ಣು ಕೆಂಪಾಗಿದೆ. ನಿನಗೂ ಅಣ್ಣಯ್ಯ ಬೈದ್ರ? ನನ್ನಿಂದ ನೀನು ಬೈಸ್ಕೊಳಗಾಯ್ತ ನಂದಿ. ಐ ಆಮ್ ವೆರಿ ಸಾರಿ ನಂದಿ. ಐ ಆಮ್ ರಿಯಲಿ ವೆರಿ ಸಾರಿ ನಂದಿ. ನಾನು ನೀನು ಹೇಳ್ದಾಗೆ ಕೇಳ್ತೇನೆ ನಂದಿ. ನನಗೆ ನೀನೇ ಅಲ್ಲ ನಂದಿ, ನಾನು ನೀನು ಹೇಳ್ದಾಗೆ ಕೇಳ್ತೇನೆ. ನಿಜವಾಗ್ಲೂ ನಂದಿ, ಇನ್ಮೇಲೆ ನಾನು ಹೀಗೆ ಮಾಡಲ್ಲ. ನಾನು ನೀನೇ ಅಲ್ಲ ನಂದಿ, ನಂದಿ ನಾ ಈ ಥರ ಮಾಡಲ್ಲ. ನೆಟ್ಟಿಗಿದ್ದಿದ್ರೆ ಅಟ್ಲೀಸ್ಟ್ ಗಂಡ ಅಂತನಾದ್ರೂ ಎಲ್ಲ ವಿಷಯನೂ ಹೇಳ್ಕೋಬಹುದಿತ್ತು. ಆದ್ರೆ ಈ ಮನುಷ್ಯ ಯಾರ ಹತ್ರ ಯಾವಾಗ ಏನ್ ಹೇಳ್ಕೋತಾರೆ ಅಂತಾನೆ ಗೊತ್ತಾಗಲ್ಲ. ಕರ್ಮ ಎಲ್ಲನೂ ನಾನೇ ಎದುರಿಸ್ಬೇಕು. ನಮ್ಮವ್ರೆ, ಬಾಯಾರಿಕೆ ಆಯ್ತೈತೆ, ಒಸಿ ನೀರು ಕುಡ್ಕೊ ಬರ್ತೀನಿ. ಇರಿ, ನಾನೇ ಹೋಗಿ ತಗೊಂಡು ಬರ್ತೀನಿ. ಲೇ ರಾಮ, ಏನ್ಲ ನಡೀತೈತೆ? ನಿಮ್ಮವ್ರು ಆರಾಮಾಗಿ ತಪ್ಪಂಗೆ ಕುಂತವ್ರಲ್ಲ, ನೀನೊಳ್ಳೆ ಮೂಕ್ ಪ್ರಾಣಿ ಥರ ಕುಂತಿದ್ಯಾ? ಹಿಂಗೆ ಹೋದ್ರೆ ಇವತ್ತು ರಾತ್ರಿನೂ ನಿನ್ನ ತಪ್ಪ ಮನಿಕತ್ತಾರೆ. ಆಮೇಲೆ ಕಷ್ಟ ಯಾ ಕತೆ, ಏನಾಯ್ತು ನಿನ್ನ ಬ್ರಹ್ಮಚರ್ಯ? ಯಾಕ್ಲ ನುಲಿತಾ ಇದೀಯಾ? ಅಲ್ಲ ತಪ್ಪ ಮನಿ ಕತರ. ಲೇ ಲೇ, ಇದು ಖುಷಿ ಪಡೋ ವಿಷಯ ಅಲ್ಲಕ್ಕಲ್ಲ, ಯೋಚನೆ ಮಾಡೋ ವಿಷಯ. ಬ್ರಹ್ಮಚರ್ಯ ಹಾಳಾಯ್ತದೆ. ಏ ಸುಮ್ಕಿರ್ಲ, ಬ್ರಹ್ಮಚರ್ಯಕ್ಕಿಂತ ಈ ಆಚರಣೆ ಸಂದಾಗಿರಂಗೈತೆ ಅಲ್ವೇನ್ಲ? ಕಲ್ಲ ಲೇ, ನೀನೇನ್ಲ ಬುಟ್ರೆ ನನ್ನೇ ಬದಲಾಯಿಸಂಗೆ ಕಾಣ್ತಾ ಇದೀಯಾ? ಚೀಚಿ, ಅದೆಲ್ಲ ತೆಪ್ಪು. ಲೇ ಏನ್ಲ ತೆಪ್ಪು? ಹಾ, ಅವ್ರು ನೀನು ಹೆಂಡ್ರ ತಾನೇ, ಅವ್ರು ತಪ್ಕೊಂಡ್ರೆ ಏನ್ಲ ತೆಪ್ಪು? ಹೆಂಡ್ರೆಯ ಆದ್ರೂ ಪಾಪ ಅವ್ರೇನೋ ಅವ್ರ ದಿಗ್ಲು ಕಮ್ಮಿ ಆಗಲಿ ಅಂದ್ಬಿಟ್ಟು ತೆಪ್ಕೋತಾರೆ. ಆದರೆ ಒಬ್ಬ ಗಂಡ ಆಗಿ ಆಟನೂ ಮಾಡಲಿಲ್ಲ ಅಂದರೆ ಹೆಂಗ್ಲ? ಒಸಿ ನೀನು ಯೋಚನೆ ಮಾಡು. ಹಂಗಂತೀಯ? ಹ್ಞೂ, ಇವತ್ತಿಂದ ದಿಂಬು ಗಿಂಬು ಏನು ಮದ್ಯ ಹಾಕ್ಬೇಡ, ಹಂಗೆ ಮನೆ ಕವಾಗು. ಮಲ್ಗಣ್ವಾ? ಹ್ಞೂ.
ಅಯ್ಯಯ್ಯೋ, ಇದೇನಿದು? ನಮ್ಮವರು ದಿಮ್ಮನ ಅಡ್ಡ ಮಾಡಕ್ಬಿಟ್ರು. ಈಗ ಹೆಂಗಪ್ಪ ಇದನ್ನ ತೆಗ್ಸೋದು? ನಮರೆ, ಇವತ್ತು ಯಾಕೋ ಮಳೆ ಬರಂಗೈತಲ್ವಾ? ರಾಮೋರೆ, ಇವತ್ತು ಇಷ್ಟೊಂದು ಶೆಕೆ ಇದೆ, ನಾನು ಅದಕ್ಕೆ ಕೆಳಗೆ ಮಲ್ಗೋಣ ಅಂತ ಅನ್ಕೋತಾ ಇದ್ದೆ. ಅಯ್ಯೋ ಬೇಡ ಬೇಡ, ಇಲ್ಲೇ ಮನೆ ಕಳಿ. ಬಿಟ್ರೆ ನಮ್ಮವರು ಕೆಳಗೆ ಮನೆ ಕಳಂಗವ್ರಲ್ಲ. ಅಲ್ಲ ನಮ್ಮರೆ, ಮಧ್ಯರಾತ್ರಿಲಿ ಏನಾರ ಜೋರಾಗಿ ಗುಡುಗು ಬಂದ್ಬಿಟ್ರೆ? ಗುಡುಗ್ಲಿ ಬಿಡಿ. ಅಲ್ಲ ನಿಮ್ಗೆ ದಿಗ್ಲಾಗಕ್ಕಿಲ್ವಾ? ಇಲ್ಲ ರಾಮೋರೆ, ನನ್ಗೀಗ ಸ್ವಲ್ಪ ಧೈರ್ಯ ಬಂದಿದೆ. ಮೊದ್ಲು ದಿಂಬಡ್ಡ ಮಡಗಿ ತೆಪ್ಪು ಮಾಡ್ದವ್ ನೀನಯ್ಯ, ಈಗ ಅನುಭವಿಸು. ಲೇ ರಾಮ, ಆಗದೆಲ್ಲ ಒಳ್ಳೇದಕ್ಕೆಯ ನೋಡು. ಮೇಡಮ್ಮು ದಿಂಬ ಅಡ್ಡ ಮಾಡ್ಗವ್ರೆ, ಆರಾಮಾಗಿ ಮನೆ. ಏನಾಯ್ತು ರಾಮವ್ರೆ? ಏನಿಲ್ಲ ನಮ್ಮವ್ರೆ, ನೀವು ಮನೆ ಕಳಿ. ಗುಡ್ ನಿದ್ದೆ. ಅಚ್ಚೋ, ನಾನು ಮುದ್ದು ಪೈಲ್ವಾನ, ಈಗ ಸ್ವಲ್ಪ ಸ್ವಲ್ಪ ದಾರಿಗೆ ಬರ್ತಿದ್ದೀರಲ್ವಾ? ಬನ್ನಿ ಬನ್ನಿ, ನಿಮ್ಮಲ್ಲಿರೋ ನಾಚಿಕೆನ ಪೂರ್ತಿಯಾಗಿ ಹೋಗ್ಸಕ್ಕೆ ಇನ್ನೂ ನಾನು ಏನೇನು ಮಾಡಬೇಕು? ಸರಿ ರಾಮವ್ರೆ, ನೀವು ಮಲ್ಕೊಳ್ಳಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಮಲ್ಕೊಳ್ತೀನಿ. ಎದ್ದಿಲ್ಲ ಅನ್ನಿಸ್ತೈತೆ. ನಮ್ಮವ್ರು ಬಂದ ತಕ್ಷಣ ನಾನೇ ಸರ್ಪೇಜ್ ಕೊಟ್ಬಿಡ್ತೀನಿ.